ಈಗ ಬಹುಶಃ ನಮ್ಮ ಆಡಳಿತ ಪಕ್ಷದ ಸ್ನೇಹಿತರು ಪಾಪ ಮುಖ್ಯಮಂತ್ರಿಗಳು ಎಲ್ಲ ಕೇಳ್ತಾ ಇದ್ದಾರೆ, ಅವರು ನನ್ನ ಫ್ಯಾಕ್ಟ್ಸ್ ಅನ್ನ ಯಾವ್ದನ್ನು ಅವ್ರು ರಿಪೋರ್ಟ್ ಮಾಡಿ. ಈಗ ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಆಡಳಿತ ಪಕ್ಷದನ್ನ ಹೊಗಳೋದಕ್ಕೆ ಇಲ್ಲಿ ಬಂದಿದ್ದೀನಾ ನಾನು? ಸ್ನೇಹಿತರಿಗೆ ನಮ್ಮ ಗುರುಗಳಿಗೆ ಹೇಳ್ತಾ ಇದ್ದೀನಿ, ಗುರುಗಳಲ್ಲಿ ಸೀರಿಯಸ್ ತಗೊಂಡ್ಬೇಡಿ, ಲೈಟ್ ಆಗಿ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಮಂಡ್ಯಪ್ಪ ಅವ್ರಿಗೆ ನಾನು ಅಧ್ಯಯನ ಮಾಡಿದ್ದೇನೆ, ಭಗವದ್ಗೀತೆ ಓದೋದೇ ಇಲ್ಲ, ನಮ್ ಸರ್ಕಾರ ಮಾತ್ರ ಹೇಳ್ತಾರ ಅಷ್ಟೇ, ಮಾಡಿದ್ರು ಹೇಳೋದೇ ಇಲ್ಲ. ಓಕೆ ಓಕೆ, ಭಗವದ್ಗೀತೆಯಲ್ಲಿ ಅಶೋಕ ಏನ್ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಕರ್ಮಣ್ಯೇ ವಾಧಿಕಾರಸ್ತೇ ಮಾ ಫಲೇ ಕದಾಚನ ಅಂತ ಹೇಳ್ತಾನೆ. ಅಂದ್ರೆ ಕೃಷ್ಣ ಯಾರ್ಯಾರ್ದು ಏನೇನ್ ಕರ್ತವ್ಯ ಇದೆ ಅವ್ರವ್ರ ಅವ್ರ ಕರ್ತವ್ಯ ಮಾಡ್ಬೇಕು ಅಂತ. ವಿರೋಧ ಪಕ್ಷದಲ್ಲಿದ್ದು ನಿಮ್ಮನ್ನ ಹೊಗಳೋದು ನನ್ ಕೆಲ್ಸ ಅಲ್ಲ, ಅಂಕುಡೊಂಕುಗಳನ್ನ ಹೇಳೋದು ನನ್ ಕೆಲ್ಸ. ಆಯ್ತು, ನಿಮ್ಗೇನಾಗಿದೆ ರಾಮಕೃಷ್ಣ ಬಗ್ಗೆ ರಾಜಕಾರಣದ ಹಿನ್ನೆಲೆಯಿಂದಾನೇ ಮಾತಾಡ್ತಾ ಇದ್ದಾರೆ ಕೃಷ್ಣ ಅವರು. ಸರ್ ಒಂದೇ ನಿಮಿಷ, ಕೃಷ್ಣ ಅವರು ಬಹಳಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಎರಡನೇ ಮಾತಿಲ್ಲ, ಅದನ್ನ ಸಿಲೆಕ್ಟಿವ್ ಆಗಿ ಏನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಅದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ. ನಾನು ಹೇಳ್ತೇನೆ ಕೇಳಿ, ಐ ನೋ ಈಸ್ ನಾಲೆಡ್ಜ್. ಅದನ್ನು ಹೆಂಗೆ ವಾಸ್ತವಾಂಶವನ್ನು ಹೆಂಗೆ ತಿರುಚಬೇಕನ್ನುವಂಥ ಕಲೆ ಅವ್ರು ಕಲ್ತುಬಿಟ್ಟಿದ್ದಾರೆ. ಆಮೇಲೆ ನಾವು ಈ ಕಡೆ ಹೊಗಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹೇಳ್ತೇನೆ ಕೇಳಿ, ಒಂದು ನಿಮಿಷ ಕೃಷ್ಣ ಅವರೇ ನೀವು ಹೊಗಳಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ, ನೀವು ಹೊಗಳಿ ಅಂತ ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನೀವು ಟೀಕೆ ಮಾಡಿದಷ್ಟು ನಮ್ಗೆ ಒಳ್ಳೇದು, ನೀವು ಟೀಕೆ ಮಾಡಿದಷ್ಟು ಸತ್ಯಾಂಶವನ್ನು ಜನರಿಗೆ ಹೇಳೋಕ್ಕೆ ನನಗೂ ಅವಕಾಶ ಸಿಗ್ತದೆ. ಹಲವಾರು ವಿಚಾರಗಳು ತಾವೇನು ಹೇಳಿದಿರಿ, ನಾವು ಸತ್ಯ ಹೇಳೋದಕ್ಕೆ ಅವಕಾಶ ಸಿಗ್ತದೆ. ಎರಡು ಥರದ ವ್ಯಕ್ತಿತ್ವಗಳಿದ್ದಾವೆ ನೀವು ಭಗವದ್ಗೀತೆ ಕೋಟ್ ಮಾಡಿದ್ದಕ್ಕೆ, ಒಂದು ಅರ್ಜುನ, ಇನ್ನೊಂದು ಕರ್ಣ. ಅರ್ಜುನ, ಒಂದು ನಿಮಿಷ, ಅರ್ಜುನನ ಸ್ವಭಾವ ಏನು ಅಂತಂದರೆ ಹೊಗಳಿಕೆ ಬೇಕು ಅವನಿಗೆ. ನೀನು ವೀರ ಶೂರ, ನೀ ಇಟ್ಟ ಬಾಣ ಗುರಿ ತಪ್ಪೋದಿಲ್ಲ ಅಂತಂದು ಅವನು ಹೊಗಳಿ ಮೈದುಂಬಿಸಿದ್ರೆ ಆವಾಗ ಬಾಣ ಹೊಡಿತಾನೆ. ಇನ್ನೊಬ್ಬ ಕರ್ಣ, ನಿನ್ನ ಕೈಲಿ ಆಗೋದಿಲ್ಲ, ಗುರಿನೇ ಇಲ್ಲ, ನಿನಗೆ ಹೊಡೆಯೋಕ್ಕಾಗಲ್ಲ ಅಂತಂದಾಗ ಅವನು ಹೊಡಿತಾನೆ. ನಾವು ಅದಕ್ಕೆ ಸೇರಿದವರು. ನೀವು ಟೀಕೆನೇ ಅಸ್ತ್ರ ಮಾಡ್ಕೊಳ್ತೀವಿ, ನಿಮ್ಮ ಟೀಕೆನೇ ಅಸ್ತ್ರ ಮಾಡ್ಕೊಳ್ತೀವಿ, ನಿಮ್ಮ ಟೀಕೆನೇ ಮೆಟ್ಲನ್ನು ಮಾಡ್ಕೊಂಡು ಎಸ್ ಎಸ್ ಅನ್ ಕಾಣ್ತೀವಿ ನಾವು. ಓಕೆ ಅಧ್ಯಕ್ಷರೇ, ಒಂದೇ ಒಂದು ಪಾಯಿಂಟ್. ಈಗ ಕೆಲಸ ಮಾಡ್ಬೇಡ್ರಿ ಫಸ್ಟ್ ಆಫ್ ಆಲ್. ಅಶೋಕ್ ಅವರೇ, ನಾನು ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಾತಾಡ್ಲಿಕ್ಕೆ ಕೈ ಕೊಡ್ತೀನಿ, ಕೈ ಎತ್ತವ್ರಿಗೆ. ಸುಮ್ಮನೆ ನಾನ್ ನಿಮ್ಮವ್ರಿಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಸದನದಲ್ಲಿ ನೀವು ತಪ್ಪ ಸ್ಥಾನದಲ್ಲಿ ನಿಲ್ಸೋ ಕೆಲಸ ಮಾಡ್ಬೇಡ್ರಿ. ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು. ಅಶೋಕ್ ಅಧ್ಯಕ್ಷರೇ, ಯಾರು ಕೈ ಎತ್ತಿ ಕೊಡ್ತೀನಿ ನಾನು? ಐದು ಜನ ಕೈ ಎತ್ತಿದ್ದಾರೆ. ಯಾರು ಎತ್ತಿದ್ರು ಕೊಡ್ತೀನಿ ನಾನು? ನಾನು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ನೀವು ಯಾರ್ಯಾರು ಯಾವ್ಯಾವ ವಿಷಯಕ್ಕೆ ಕೈ ಎತ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ಡಾಕ್ಟರ್ ಸುಧಾಕರ್ ಈಗ ಎದ್ನಿತ್ತಿರೋದು ಒಂದು ವಿಷಯ, ಫೈನಾನ್ಸ್ ವಿಷಯಕ್ಕೆ. ಉಳಿದವರೆಲ್ಲರೂ ಬೇರೆ ಬೇರೆ ವಿಷಯಕ್ಕೆ. ನೀವು ಇಲ್ಲಿ ಕೊತ್ತು ಮಧ್ಯದಲ್ಲಿ ಇನ್ನೇನೋ ಹಚ್ಚಾಕ್ಬೇಡ್ರಿ. ನಾನು ಇವ್ರಿಗೆ ಕೊಡೋದಿಲ್ಲ ಇವ್ರಿಗೆ ಕೊಡ್ತೀನಿ, ಇವ್ರಿಗೆ ಕೊಡೋದಿಲ್ಲ ಅವ್ರಿಗೆ ಕೊಡ್ತೀನಿ ಅನ್ನೋ ಭಾವನೆ ಬೆಳೆಸ್ಬೇಡ್ರಿ. ನೋಡಿ ಅಧ್ಯಕ್ಷರೇ, ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಸಮಯ ಕಡಿಮೆ ಇದೆ, 5 ಗಂಟೆವರೆಗೂ ಅಷ್ಟೇ ನೀವೇ ನಡೆಸೋದು ಅಂತ ಹೇಳಿದ್ದೀರಾ. ಹಿಂದೇನು ಬಹಳ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇರೋದು. ಪೂರಕ ಬಜೆಟ್ ಉತ್ತರ ಕರ್ನಾಟಕದ ವಿಷಯದ ಬಗ್ಗೆ ಬಿಸ್ನೆಸ್ ಅಡ್ವೈಸರ್ ಒಳಗೆ ನೀವೆಲ್ಲ ಏನ್ ಹೇಳಿದ್ದೀರಿ ಅಂತ ಹೇಳ ಇಲ್ಲಿ. ಸುಮ್ಮನೆ ಆ ವಿಷಯ ಇಟ್ಕೊಂಡು ಇನ್ನೇನೋ ಮಾಡಬೇಡಿ ನೀವು. ನೋ ನೋ, ಬಿ ಕೇರ್ಫುಲ್. ನಾನು ಈ ವೆನ್ ಅವ್ರ ಸ್ಥಾನದಲ್ಲಿ ನಿಂತು ಹೇಳುವಾಗ, ನಾನು ಈ ಸ್ಥಾನದಲ್ಲಿ ಇದ್ದು ಹೇಳುವಾಗ ಜವಾಬ್ದಾರಿಯಿಂದ ಹೇಳಬೇಕಲ್ಲ. ಇವ್ರಿಗೆ ತಪ್ಪಾಭಿಪ್ರಾಯ ಮೂಡಿಸೋ ಪ್ರಯತ್ನ ಮಾಡಿದರೆ ಒಂದೇ ನಿಮಿಷ, ತಪ್ಪಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಈ ಕಡೆಯಿಂದನು ಕೂಡ ಬಹಳ ಜನ ಮಾತಾಡಬೇಕು ಅಂತ ಹೇಳಿ ಬೇರೆ ಬೇರೆ ವಿಷಯ ಇರ್ಬೋದು. ಒಟ್ಟಾರೆ ಈ ಸದನ ಇವತ್ತು ಕೊನೆ ದಿವಸ ಇರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ವಿಷಯ ಮಣ್ಣೆ ಮಾಡ್ಬೇಕನ್ನುವಂತ ಒತ್ತಡ ಇರ್ತದೆ. ಅದನ್ನ ಅವ್ರು ಹೇಳಿದ್ದಾರೆ ಹೊರತಾಗಿ ಅಷ್ಟೇ. ನಿಮ್ಮ ಬಗ್ಗೆ ಯಾರು ಮಾತಾಡಕ್ ಸಾಧ್ಯನೇ ಇಲ್ಲ. ನಿಮ್ಮ ಕಂಡಕ್ಟ್ ಆಗಲಿ, ನಿಮ್ಮ ಒಂದು ವ್ಯಕ್ತಿತ್ವ ಆಗಲಿ, ಆ ಚೇರ್ನಲ್ಲಿ ಕೂತು ತೆಗೆದುಕೊಂಡಂಥ ತೀರ್ಮಾನ ಬಗ್ಗೆ ಯಾರು ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಅಲ್ಲ ಇದು ಎಲ್ಲವೂ ಆಗುತ್ತೆ. ಒಮ್ಮೊಮ್ಮೆ ಈ ಕಡೆ ಜಾಸ್ತಿ ಆದಾಗ ಆ ಕಡೆಯವ್ರು ಕೂಗ್ತಾರೆ, ಆ ಕಡೆ ಕೂಗ್ತಾರೆ, ಸಹಜವಾಗಿದೆ. ಇವತ್ತು ಕೃಷ್ಣಬೇಡವರಿಗೆ ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಒಂದು ನಿಮಿಷ ಅವ್ರು ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಸ್ವಲ್ಪ ಈ ಕಡೆ ಕೊಟ್ಟರೆ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ. ನಮ್ಗೆ ಕೊಡೋದು ತಯಾರಿದ್ದೀನಿ ಸರ್, ಕೈ ಎತ್ತಬೇಕಲ್ಲ ಯಾರಾದರೂ. ಅಧ್ಯಕ್ಷರೇ, ಅವರು ಭಗವದ್ಗೀತೆ ಕ್ರಿಕೆಟ್ ಅಲ್ಲಿ ಒಂದೇ ನಿಮಿಷ, ಒನ್ ಸೈಡ್ ಬ್ಯಾಟಿಂಗ್ ಆದ್ರೆ ಮ್ಯಾಚ್ ಮುಗಿಯೋದಿಲ್ಲ. ಎರಡು ಕಡೆ ಬ್ಯಾಟಿಂಗ್ ಆದಾಗಲೇ ಗೊತ್ತಾಗೋದು. ಮುಖ್ಯಮಂತ್ರಿ ಅವ್ರಿಗೆ ಮಾತಾಡ್ಲಿಕ್ಕೆ ಸಮಯ ಕೊಡ್ಬಾರ್ದು, ನಾ ಹೇಳುದು ಕೊಡ್ಬೇಕಾಗ್ತದೆ. ಯಾಕಂದ್ರೆ ಪಾಪ ನಮ್ಮ ಉತ್ತರ ಕರ್ನಾಟಕದ ಚರ್ಚೆ ಆಗ್ಬೇಕು, ಈಗೆಲ್ಲ ಒತ್ತಾಯ ಇದ್ದಾಗ ಇವತ್ತು ಬಗ್ಗೆ ಹೇಳ್ತೇನೆ. ಮುಖ್ಯಮಂತ್ರಿಗಳು ಬಹಳ ಸಮರ್ಥ ಹಣಕಾಸು ವಿಚಾರದಲ್ಲಿ, ಹಾಗಾಗಿ ಅವ್ರು ಏನು ಹೇಳಬೇಕು ರಾಜಹಿತದಲ್ಲಿ ಅವ್ರು ಹೇಳ್ತಾರೆ. ಈಗ ನೀವುಸಪ್ಪ ನಮ್ಮ JDS ಅವ್ರು ಮಾತಾಡಲಿಕ್ಕೆ ಕೊಟ್ಟ ನಂತರ ಈ ಉತ್ತರ ಕೊಟ್ಟಿಗೆ ಒಂದೇ ನಿಮಿಷ.